ಮೋಡ ಇದೆಯಲ್ಲ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನು ಮಾಡೋದಕ್ಕೆ, ಇವರು ಮೂಡ ಮಾಡಿಕೊಂಡ್ರು ನಮ್ಮನ್ನು ಮೂಢರನ್ನಾಗಿ ಮಾಡೋದಕ್ಕೆ ಅಂತ ನನಗಂತೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಈ ಮೂಡ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಲೆಕ್ಕ ಮಂಡಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೆಕ್ಕ ತಪ್ಪದಂಗೆ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ನಮಗೆ. ತಪ್ಪಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಸಿಎಂ ಪತ್ನಿಯ ಸೈಟ್ ಸೀಕ್ರೆಟ್ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ಸ್ ತರದಲ್ಲಿ ಕಾಣಿಸ್ತಾ ಇದೆ ನಮಗೆ. ಏನ್ ಅರ್ಥ ಇಲ್ಲದೆ ಅರ್ಥಶಾಸ್ತ್ರ ಎಕನಾಮಿ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೇನ್ರಿ? ವಿಸ್ತಾರ ನ್ಯೂಸ್ಗೆ ಸಿಎಂ ಅವರ ಹೊಸ ಲೆಕ್ಕಾಚಾರದ ಡೀಟೇಲ್ಸ್ ಸಿಕ್ಕಿದೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಅವ್ರದೇ ಲೆಕ್ಕ ಹೇಳ್ತಾರೆ, 62 ಕೋಟಿ ಅಂತಾರೆ. ಏ, ನನಗೇನು ಗೊತ್ತಿತ್ತು, ವಿಜಯನಗರದಲ್ಲಿ ಸೈಟ್ ಕೊಡಿ, ಬದಲಿ ನಿವೇಶನ ಕೊಡಿ ಅಂತ ನಾವೇನಾದರೂ ಕೇಳಿದ್ವೇನ್ರೇ ಅಂತ ಹೇಳ್ತಾರೆ. ಆದರೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಬನ್ನಿ. ಬೆಂಗಳೂರಿನ ಅರಮನೆಯ 15 ಎಕರೆ ಜಾಗಕ್ಕೆ 1 ಕೋಟಿ ರೂಪಾಯಿ ಫಿಕ್ಸ್ ಮಾಡ್ತಾರೆ. ಮೈಸೂರಿನ ಕೆಸರೆ ಗ್ರಾಮದ 3 ಎಕರೆ ಜಾಗಕ್ಕೆ 62 ಕೋಟಿ ರೂಪಾಯಿ ಫಿಕ್ಸ್ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇದು ಯಾವ ಸೀಮೆ ಲೆಕ್ಕ? ಭಾಳ ಹಿರಿಯರಿದ್ದೀರಿ, ಭಾಳ ದೊಡ್ಡವರಿದ್ದೀರಿ, ಆಮೇಲೆ ಅರಮನೆಯ ಜಾಗ ಕಡಿಮೆ ಮೊತ್ತಕ್ಕೆ TDR ಮಾಡೋದಕ್ಕೆ ಮುಂದಾಗಿದ್ದಾರೆ ಇವರು, BBMP ಅವರು. ಇವಾಗ ಅಲ್ರಿ, ರಾಜಮನೆತನದ ಗಮನಕ್ಕೂ ಬಾರದ ರೀತಿಯಲ್ಲಿ ಪಾಲಿಕೆ ಈ ಪ್ರಕ್ರಿಯೆ ನಡೆಸ್ತಾ ಇದೆ. ಹೌದಪ್ಪ, ಮುಖ್ಯಮಂತ್ರಿಗಳ ಕುಟುಂಬಕ್ಕೊಂದು ರೂಲ್ಸು, ರಾಜ್ಯ ಸರ್ಕಾರಕ್ಕೊಂದು ರೂಲ್ಸಾ? ಅದೇನು ಗೊತ್ತಾ, ಅದನ್ನು ಬಳ್ಳಾರಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತ ಪ್ಲ್ಯಾನು, ಭಾಳ ವರ್ಷಗಳಿಂದ ಇದ್ದಂಥ ಪ್ಲ್ಯಾನ್ ಬಿಡಿ ಅದು. ಆದರೆ ಈ ಗೌರ್ಮೆಂಟೇ ಮತ್ತು BBMPನೇ ಇರುವ ಎಲ್ಲ ಸ್ಥಳೀಯ ಸಂಸ್ಥೆಗಳೇ ಫಿಕ್ಸ್ ಮಾಡೋದು ಎಷ್ಟು ಗೊತ್ತಾ? ಭಾಳ ಕಡಿಮೆ ಮೊತ್ತಕ್ಕೆ, ಭಾಳ ಕಡಿಮೆ ಮೊತ್ತಕ್ಕೆ BBMP ಇದನ್ನು TDR ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆಮೇಲೆ ಯಾರ ಗಮನಕ್ಕೂ ತಂದಿಲ್ಲ, ಯಾರ ಗಮನಕ್ಕೂ ತಂದಿಲ್ಲ. ಇನ್ನೂ ಹೇಳ್ತೀನಿ, ಮುಂದೆ ಬನ್ನಿ. ಸಿದ್ದರಾಮಯ್ಯನವರ ಪತ್ನಿ ಕೆಸರೆಯಲ್ಲಿರುವ ಜಾಗ 3.16 ಎಕರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ? ಹೌದಪ್ಪ, ನಂಗೆ ಬೇಡ ವಿಜಯನಗರದಲ್ಲಿ. ಏನು ನನ್ನ ಮೇಲೆಲ್ಲ ತಿರುಗಿಬೀಳ್ತೀರಿ ನೀವು ಮೀಡಿಯಾದವರು? ಕೊಟ್ಬಿಡ್ರಿ ನನಗೆ 62 ಕೋಟಿ ಅಂತ. ಮಾರುಕಟ್ಟೆ ರೇಟ್ನಲ್ಲಿ 3 ಎಕರೆ ಒಟ್ಟೊಟ್ಟಿಗೆ ಮಾರಿದ್ರು 20 ಕೋಟಿ ಬರಲ್ಲ. ಯಾವ ಲೆಕ್ಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 62 ಕೋಟಿ ಅಂತಾರಪ್ಪ? ನನಗಂತೂ ಅರ್ಥ ಆಗ್ಲಿಲ್ಲಪ್ಪ, ನನಗಂತೂ ಗೊತ್ತಾಗ್ಲಿಲ್ವೇ. ಈ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ TDR ಅಂತ ಕರೀತಾರೆ. ಹೇಳ್ಬಿಡ್ತೀನಿ ಕೇಳಿ, ಏನು TDR ಅಂದರೆ? ಈಗ BBMP TDR ಮಾಡ್ತು, TDR ಮಾಡ್ತು, TDR ಮಾಡ್ತು ಅಂತ ಸುಮ್ಮನೆ TDR ಅನ್ನೋದನ್ನು ಏನು ಅಂತ ನಾನು ಹೇಳಿಲ್ಲ ಅಂತಂದರೆ ಚೆನ್ನಾಗಿರಲ್ಲ, ಒಳ್ಳೇದಲ್ಲ. ಈಗ ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ TDR ಅಂತಂದರೆ ಏನು? TDR ಡೆವಲಪ್ಮೆಂಟ್ ರೈಟ್ಸ್ ಟ್ರಾನ್ಸ್ಫರ್ ಆಗೋದು ಅಂದರೆ ಆ ಜಾಗವನ್ನು ಅಗಲೀಕರಣ ಮಾಡಬೇಕು ಅಥವಾ ಅಲ್ಲಿ ಏನೋ ಕಟ್ಟಬೇಕು, ಆ ತುರ್ತಾಗಿ ಜಾಗವನ್ನು ರಾಜ್ಯ ಸರ್ಕಾರ ಅಕ್ವೈರ್ ಮಾಡ್ಕೊಳ್ಬೇಕು ಅಥವಾ ಒಂದು ಸ್ಥಳೀಯ ಸಂಸ್ಥೆ, ನಗರ ಸಂಸ್ಥೆ ಅದನ್ನು ಅಕ್ವೈರ್ ಮಾಡ್ಕೊಳ್ಬೇಕು. ಆ ಜಾಗ ಯಾವುದು? ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸು, ಅಲ್ಲಿ 15 ಎಕರ್ಸು, ಅದಕ್ಕೆ 1 ಕೋಟಿ ಫಿಕ್ಸ್ ಮಾಡ್ತಾರೆ. TDR ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡ್ತಾರೆ. ಓಕೆ, ಟ್ರಾನ್ಸ್ಫರ್ ಆಫ್ ಡೆವಲಪ್ಮೆಂಟ್ ರೈಟ್ಸ್ನ ಪ್ರತಿ ಕೂಡ ರೆಡಿ ಮಾಡ್ಕೊಂಬಿಡ್ತಾರೆ ಇವ್ರಿಗಾಗಲೇ. ಆಯ್ತಾ? ಅಲ್ರಿ, ಬೆಂಗಳೂರಿನ ಅರಮನೆ ಮೈದಾನದ ಹತ್ರ ಇರೋ ದುಡ್ಡು, ಬೆಂಗಳೂರಿನ ಅರಮನೆ ಮೈದಾನದ ಹತ್ರ ಇರುವಂಥ ಆ ಜಾಗಕ್ಕೆ ಕೀಮತ್ತು ಮತ್ತು ಅದಕ್ಕಿರುವಂಥ ಬೆಲೆ ಎಂಥ ಕೀಮತಿ ಚೀಸ್! ಆ ಜಾಗ ಅದು 1 ಕೋಟಿ ಅಂತೆ. ಮಾನ್ಯ ಮುಖ್ಯಮಂತ್ರಿಗಳ, ಏ ಕೊಟ್ಬಿಡ್ರಿ ನನಗೆ 3 ಎಕರೆ 16 ಗುಂಟೆಗೆ 62 ಕೋಟಿ ಅಂತಾರೆ. ಏನ್ರಿ ತಮಾಷೆ ಮಾಡ್ತೀರೇನ್ರಿ? ಇದನ್ನು ಬೆನ್ನ ಹಿಂದೆ ಬಿದ್ದು ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದೆ ವಿಸ್ತಾರ ನ್ಯೂಸ್. ವೆರಿ ಪ್ರೌಡ್ ಆಫ್ ಅವರ್ VSIT ಟೀಮ್. ನಮ್ಮ VSIT ತಂಡದ ಮತ್ತೊಬ್ಬ ಭಾಗ ಯಾರು ಅಂತಂದರೆ ನಮ್ಮ ಮೈಸೂರಿನ ಪ್ರತಿನಿಧಿ ರಂಗಸ್ವಾಮಿ. ಅನೇಕ ಡೀಟೇಲ್ಸ್ಗಳನ್ನು ಕೊಟ್ಟಂಥವ್ರು. ಮೊನ್ನೆಯಂತೂ ನಾವು ಬ್ರೇಕ್ ಮಾಡಿದಂಥ ಸುದ್ದಿ ಒಂದು ರೀತಿ ಬಾಯಿ ಮಾತಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ರಂಗಸ್ವಾಮಿ ಮಾತಾಡ್ತಾರೆ, ನಮ್ಮ ಮೈಸೂರಿನ ಪ್ರತಿನಿಧಿ. ರಂಗಸ್ವಾಮಿ, ಕೆಸರೆ ಜಾಗ ಮಾರಾಕ್ಬಿಟ್ವೆ ಅಂದ್ಕೊಳ್ಳಿ ಇವಾಗಿನ ರೇಟಲ್ಲಿ. ನಾನು 2021 2020 2015 ಮಾತಾಡ್ತಾನೆ ಇಲ್ಲ, ನಾನು 3.16 ಎಕರೆ ಮಾರಾಕ್ಬಿಟ್ವೆ ಅಂದ್ಕೊಳ್ಳಿ, ಎಷ್ಟು ರೇಟ್ ಬರುತ್ತೆ ರಂಗಸ್ವಾಮಿ? ಚಂದನ್ ಶರ್ಮಾ, ಕೆಸರೆಯ ಆ 3 ಎಕರೆ ಜಾಗವನ್ನ ಈಗಾಗಲೇ ರಾಜ್ಯ ಸರ್ಕಾರ ಭೂಸ್ವಾಧೀನದ ಮೂಲಕ
ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಆಗ ಅಂದ್ರೆ 1997 ಆ ಸಂದರ್ಭಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಆ 3 ಎಕರೆ 16 ಕುಂಟೆಗೆ ನಿಗದಿಯಾಗಿದ್ದ ಬೆಲೆ ಕೇವಲ 324,000 ಮಾತ್ರ. ಅಂದ್ರೆ ಆ ಕಾಲಕ್ಕೆ 3.5 ಲಕ್ಷ ಮಾತ್ರ ಆ ಬೆಲೆಗೆ ಇದ್ದಿತ್ತು. ಅಂದ್ರೆ 3.5 ಲಕ್ಷಕ್ಕೆ ಇರುವಂತಹ ಒಂದು ಜಾಗವನ್ನ ಇವತ್ತಿನ ಮಾರುಕಟ್ಟೆ ದರಕ್ಕೆ ಪರಿಗಣಿಸೋದಾದ್ರೂ ಕೂಡ ಸಿದ್ದರಾಮಯ್ಯ ಅವರು ಹೇಳುವ 62 ಕೋಟಿಯ ಲೆಕ್ಕ ಏನಿದೆ ಅಂದ್ರೆ ಮೈಸೂರಿನಲ್ಲಿ ನನ್ನ ಜಾಗ 62 ಕೋಟಿಯಷ್ಟು ಬೆಲೆ ಬಾಳುವಂತ ಜಾಗ ಆಗಿತ್ತು, ಆ ಜಾಗಕ್ಕೆ ಬದಲಿಯಾಗಿ ನನಗೆ ನಿವೇಶನ ಕೊಟ್ಟಿದ್ದಾರೆ ಅನ್ನೋದು ಸಿದ್ದರಾಮಯ್ಯನವರ ವಾದ. ಆದ್ರೆ ವಾಸ್ತವಕ್ಕೆ ಸಿದ್ದರಾಮಯ್ಯನವರ 3 ಎಕರೆ 16 ಕುಂಟೆ ಜಾಗ ಏನಿದೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಆ ಜಾಗಕ್ಕೆ ಇವತ್ತಿನ ಮಾರುಕಟ್ಟೆ ದರ ಅಂದ್ರೆ ಇವತ್ತಿಗೆ ಅದು ಈಗಾಗಲೇ ಅಭಿವೃದ್ಧಿಯಾಗಿದೆ, ದೇವನೂರು ಬಡಾವಣೆ 3ನೇ ಹಂತದ ಬಡಾವಣೆಯಾಗಿದೆ. ಆ ಬಡಾವಣೆಯಲ್ಲಿ ಆ ಸೈಟ್ ಆಗಿರ್ಲಿ ಅಥವಾ ಜಮೀನಾಗಿರ್ಲಿ ಇವತ್ತಿನ ಪರಿಸ್ಥಿತಿಗೆ ಅಂದಾಜು ಚದರ ಅಡಿ 3,000 ರಿಂದ 4,000 ರೂಪಾಯಿ ಹೋಗುತ್ತೆ. ಆ ಲೆಕ್ಕಕ್ಕೆ ಸುಮಾರು ಅವರಿಗೆ ಮುಡಾದಿಂದ ಸಿಕ್ಕಿರುವ 38,000 ಚದರ ಅಡಿಯಷ್ಟು ಆ ಜಾಗ ಏನಿದೆ ಆ ಜಾಗಕ್ಕೆ ಕೇವಲ 19 ಕೋಟಿ ಆಗುತ್ತೆ ಅಥವಾ 20 ಕೋಟಿ ಅಂತಲೇ ಅನ್ಕೊಳ್ಳಿ. ಈ 20 ಕೋಟಿ ಮಾತ್ರ ಅದನ್ನ ಸೈಟ್ ವ್ಯಾಲ್ಯೂ. ಇನ್ನು ಸಿದ್ದರಾಮಯ್ಯನವರಿಗೆ ಅದಕ್ಕೆ ಪರ್ಯಾಯವಾಗಿ ಏನು ವಿಜಯನಗರ ಜಾಗದಲ್ಲಿ ಏನು 14 ಸೈಟ್ಗಳನ್ನ ಮಂಜೂರು ಮಾಡಿದ್ದಾರೆ, ಆ 14 ಸೈಟ್ಗಳ ಒಟ್ಟು ಆಸ್ತಿಯ ಮೌಲ್ಯವನ್ನ ಲೆಕ್ಕ ಹಾಕಿದ್ರು ಕೂಡ ಒಂದೊಂದು ಸೈಟ್ಗೆ 1 ಕೋಟಿ ಅಥವಾ 1.5 ಕೋಟಿ ಅಂತ ಲೆಕ್ಕ ಹಾಕಿದ್ರು 25-30 ಕೋಟಿಗೆ ಅಷ್ಟೂ ಸೈಟ್ಗಳ ಮಾರಾಟ ಆಗುತ್ತೆ. ಅಂದ್ರೆ ಅವರ ಜಾಗ ಇದ್ದ ಜಾಗವನ್ನ ಮಾರ್ತೀವಿ ಅಂತಂದ್ರು 20 ಕೋಟಿ ಆಗುತ್ತೆ. ಅವರೀಗ ಸೈಟ್ ಅನ್ನ ತಗೊಂಡಿದ್ದಾರೆ ಆ ಎಲ್ಲಾ ಸೈಟ್ಗಳನ್ನ ಮಾರ್ತೀವಿ ಅಂದ್ರು 30 ಕೋಟಿ ಆಗುತ್ತೆ. ಸಿದ್ದರಾಮಯ್ಯನವರು ಅದ್ ಯಾವ ಲೆಕ್ಕದಲ್ಲಿ 62 ಕೋಟಿನ ನಮಗ್ ಬರಬೇಕು ಅಂತಿದಾರೋ ಅದಂತೂ ಅರ್ಥ ಆಗ್ತಾ ಇಲ್ಲ. ಚಂದನ್ ಶರ್ಮಾ, ಬರ್ತದೆ 62 ಕೋಟಿ? ಇನ್ನೂ ಹಲವು ವಿಚಾರಗಳಿದಾವೆ, ಆ ಜಾಗ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತಾನೆ. ಎಲ್ವೇನ್ರಿ ರಂಗಸ್ವಾಮಿ ಅವರೇ, ಬನ್ನಿ ಅದ್ರ ಬಗ್ಗೆ ನಾವು ಮಾತಾಡೋಣ. ಮುಂದಿನ ಹಂತಗಳಲ್ಲಿ ನೀವು ಡೀಟೇಲ್ಸ್ ಕೊಡ್ತಾ ಹೋಗಿ, ಡಾಕ್ಯುಮೆಂಟ್ಗಳನ್ನ ನೀವು ಕೊಡ್ತಾ ಹೋಗಿ. ಥ್ಯಾಂಕ್ ಯು ರಂಗಸ್ವಾಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.